ರೈತರು ದೇಶದ ಬೆನ್ನೆಲುಬು. ರೈತರ ಅಭಿವೃದ್ಧಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವು ಯೋಜನೆಗಳನ್ನು ಜಾರಿಗೆ ತಂದಿವೆ. ಪ್ರತಿ ಗ್ರಾಮಕ್ಕೂ ತೆರಳಿ ಯೋಜನೆಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಬೇಕು ಅಂತ ಸಚಿವ ಪ್ರಭು ಚೌಹಾಣ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಔರಾದ್ನಲ್ಲಿ ನಡೆದಂತಹ ಕೆಡಿಪಿ ಸಭೆಯಲ್ಲಿ ಪ್ರಭು ಚೌಹಾಣ್ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಪ್ರಭು ಚೌಹಾಣ್, ಹಲವು ವರ್ಷಗಳಿಂದ ಔರಾದ್ ಕ್ಷೇತ್ರದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಕಳೆದುಕೊಂಡು ರೈತರು ಕಂಗಾಲಾಗಿದ್ದಾರೆ. ರೈತರಿಗಿನ್ನೂ ಪರಿಹಾರ ಸಿಕ್ಕಿಲ್ಲ. ರೈತರಿಗೆ ಪರಿಹಾರದ ಹಣ ತಲುಪಿಸಲು ಕೆಲಸ ಮಾಡಿ ಎಂದರು. ಜೊತೆಗೆ ಆಸ್ಪತ್ರೆಗಳನ್ನು ಸುಧಾರಿಸುವತ್ತ ಗಮನ ಹರಿಸುವಂತೆ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ನಮ್ಮದು ಗುರಿ ಔರಾದ್ ವಿಧಾನಸಭಾ ಕ್ಷೇತ್ರ ಆಗಲಿ, ಕಮಾನಗರ್ ಆಗಲಿ, ಸಂಪೂರ್ಣ ಅಭಿವೃದ್ಧಿ ಆಗಬೇಕು. ಎಜುಕೇಷನ್ ನಮ್ಮದು ಗುರಿ, ರೈತರಿಗೆ ಅನ್ಯಾಯ ಆಗಬಾರ್ದು. ಈ ಥರ ಅನೇಕ ಯೋಜನೆ ನಾವು ಮಾಡ್ತಾ ಇದ್ದೀನಿ. ಈಗ ಉತ್ತ ಕೆ ಡಿ ಪಿ ಮುಖಾಂತರ ನಮ್ಮ ಅಧಿಕಾರಿ ಜೊತೆ ಗ್ರೌಂಡ್ ರಿಯಾಲಿಟಿನಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಕೆಲಸ ನಡೀತಾ ಇದೆ, ಕೆಲಸ ಕ್ವಾಲಿಟಿ ಆಗ್ತಾ ಇದ್ದೋ ಇಲ್ಲೋ, ನಾವು ಈಗಲೂ ಹೋಗ್ತಾ ಇದ್ದೀರಿ, ಎಲ್ಲ ನಾವು ಸರಿಯಾಗಿ ಮೀಟಿಂಗ್ ರನ್ ಮಾಡಿದ್ದೀನಿ. ರಾತ್ರಿ ಎಷ್ಟು ಬಿ ಆಗಲಿ, 8 ಆಗಲಿ, 9 ಆಗಲಿ, ಮೀಟಿಂಗ್ ಪೂರ್ತಿ ಮಾಡ್ತೀವಿ. ಪೂರ್ತಿ ಡಿಪಾರ್ಟ್ಮೆಂಟ್ ಜೀವ್ ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.